ನಮಸ್ಕಾರ ಅಮುಖ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ 29 ಕೆಎಸ್ಆರ್ಪಿ ಪೊಲೀಸರು ಸೇರಿದಂತೆ 95 ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು ಒಟ್ಟಾರೆ ಜಿಲ್ಲೆಯಲ್ಲಿ 428 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಅಂತ ಡಿಎಚ್ಪಿ ನಾಗೇಂದ್ರಪ್ಪ ಹೇಳಿದ್ದಾರೆ. ತುಮಕೂರು ಸೇರಿದಂತೆ ಜಿಲ್ಲೆಯಾದ್ಯಂತ ಕೊರೋನಾ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚಳವಾಗುತ್ತಿದ್ದು ಇದರಿಂದಾಗಿ ನಾಗರಿಕರು ಭಯಭೀತರಾಗಿದ್ದಾರೆ. ತುಮಕೂರು ನಗರದಲ್ಲಿ 29 ಕೆಎಸ್ಆರ್ಪಿ ಪೊಲೀಸರು ಸೇರಿದಂತೆ 69 ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ ಎಂದು ಡಿಎಚ್ಪಿ ಡಾಕ್ಟರ್ ನಾಗೇಂದ್ರಪ್ಪ ಹೇಳಿದ್ದಾರೆ. ತುಮಕೂರಿನಲ್ಲಿ 7 ತಿಂಗಳ ಗರ್ಭಿಣಿ ಒಬ್ಬರು ಸರ್ಕಾರಿ ನೌಕರರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ ಅಂತ ತಿಳಿಸಿದ್ದಾರೆ. ಈಗ ನಿನ್ನೆ ಅಂದ್ರೆ ದಿನಾಂಕ 10/7/2020 ರ ಮಧ್ಯಾಹ್ನದವರೆಗೆ ನಮಗೆ 428 ಕೊರೋನಾ ಸೋಂಕಿತರ ಪ್ರಕರಣ ದಾಖಲಾಗಿದೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ. ಅಂದ್ರೆ ನಿನ್ನೆ ಒಂದೇ ದಿವಸದಲ್ಲಿ 95 ಪ್ರಕರಣ ದಾಖಲಾಗಿದೆ. ಅದರಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಅಂತಂದ್ರೆ ತುಮಕೂರು ಭಾಗದಲ್ಲಿ 69 ಪ್ರಕರಣ ದಾಖಲಾಗಿದೆ. ಅದರಲ್ಲಿ ತುಮಕೂರಲ್ಲಿ ಒಟ್ಟಾರೆಯಾಗಿ 10 ಮೃತರ ಸಾವಿನ ಪ್ರಕರಣ ಒಂದು ದಾಖಲಾಗಿದೆ. ಹೀಗಾಗಿ ಕಳೆದ ಒಂದು 15 ದಿವಸದಲ್ಲಿ ನಮ್ಮ ಸೋಂಕಿತರ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ನಾವು ಅದಕ್ಕೆ ತಕ್ಕ ಹಾಗೆ ನಮ್ಮ ಜಿಲ್ಲಾ ಆಸ್ಪತ್ರೆ ತುಮಕೂರಿನಲ್ಲಿ ಕೋವಿಡ್ ಹಾಸ್ಪಿಟಲ್ ಆಗಿ ನಾವು ಕನ್ವರ್ಟ್ ಮಾಡಿ 200 ಬೆಡ್ ಹಾಸಿಗೆಗಳ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಸುಮಾರು 100 ಹಾಸಿಗೆಗಳ ICU ಇದೆ, 30 ವೆಂಟಿಲೇಟರ್ಸ್ ಇದೆ. ಹಾಗೆಯೇ ಕ್ಯಾತ್ಸಂದ್ರದ ಹತ್ರ ನಾವು ಒಂದು ಕೋವಿಡ್ ಕೇರ್ ಸೆಂಟರ್ ಅಂತ ಮಾಡ್ಕೊಂಡಿದ್ದೀವಿ. ಅಲ್ಲಿ ಕೂಡ ಸುಮಾರು 50 ಜನ ನಾವು ಕೋವಿಡ್ ಕೇರ್ ಸೆಂಟ್ರಲ್ಲಿ ಎಸಿಂಪ್ಟಮ್ಯಾಟಿಕ್ ಕೇಸಸ್ನ ನಾವು ಹಾಕ್ಕೊಂಡಿದ್ದೀವಿ. ನಿನ್ನೆ ಒಂದೇ ದಿವಸ ತುಮಕೂರು ನಗರದಲ್ಲಿ 69 ಪ್ರಕರಣ ದಾಖಲಾಗಿದೆ. ಅದರಲ್ಲಿ ಸುಮಾರು 28 ನಮ್ಮ KSRP ಪೊಲೀಸ್ ಸಿಬ್ಬಂದಿಯವರು ಅಂತ ನಮ್ಮ ದಾಖಲೆ ಪ್ರಕಾರ ಗೊತ್ತಾಗಿದೆ. ನಾನು ಈ ಮೂಲಕ ಸಾರ್ವಜನಿಕರಲ್ಲಿ ಒಂದು ವಿನಮ್ರವಾದಂಥ ಮನವಿಯನ್ನು ಮಾಡ್ತಾ ಇದ್ದೇನೆ. ಏನು ಅಂತಂದರೆ, ಈಗ ನಮ್ಮಲ್ಲಿ ತುಮಕೂರು ವ್ಯಾಪ್ತಿಯಲ್ಲಿ ಬಂದಿರತಕ್ಕಂಥ ಮೃತರಾಗಿರ್ತಕ್ಕಂಥ ಎಲ್ಲ ಪ್ರಕರಣಗಳು ಕೂಡ ತಡವಾಗಿ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಫಲಿಸದೆ ಅವರು ಮೃತರಾಗಿರ್ತಕ್ಕಂಥ ಒಂದು ಕಾರಣ ಅಂತ ಗೊತ್ತಾಗಿದೆ ನಮ್ಮ ಇನ್ವೆಸ್ಟಿಗೇಷನಲ್ಲಿ. ಹಾಗಾದ್ರಿಂದ ನಾನು ಎಲ್ಲರನ್ನು ಮನವಿ ಮಾಡ್ತಕ್ಕಂಥದ್ದು, ಯಾವುದೇ ರೀತಿಯಾದಂಥ ಜ್ವರ ಪ್ರಕರಣಗಳು ಬಂದಲ್ಲಿ, ಕೆಮ್ಮು ಅಥವಾ ಉಸಿರಾಟದ ತೊಂದರೆ ಇದ್ದಲ್ಲಿ ನಮ್ಮ ಆರೋಗ್ಯ ವ್ಯವಸ್ಥೆಗೆ ಬಂದು ಅವರು ಬಂದು ನಮಗೆ ಹೇಳಿದರೆ ಅವರ ಗಂಟಲು ದ್ರವ ಪರೀಕ್ಷೆ ಮಾದರಿಯಿಂದ ಪರೀಕ್ಷೆ ಮಾಡಿ ಕೋವಿಡ್ ಇರ್ತಕ್ಕಂಥದ್ದೇನೋ ದೃಢಪಟ್ಟರೆ ಅದಕ್ಕೆ ಸೂಕ್ತವಾದಂಥ ಚಿಕಿತ್ಸೆಯನ್ನು ತಗೊಂಡಾಗ ಮಾತ್ರ ನಾವು ಸಾವಿನ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು ಅಂತ ಹೇಳೋದಕ್ಕೆ ಈಗ ಇಚ್ಛೆ ಪಡ್ತಾ ಇದ್ದೇನೆ. ಆದ್ದರಿಂದ ದಯಮಾಡಿ ಎಲ್ಲ ಸಾರ್ವಜನಿಕರು ಯಾವುದೇ ರೀತಿಯಾದಂಥ ಜ್ವರ ನೆಗಡಿ ಕೆಮ್ಮು ಇದ್ದಲ್ಲಿ ತಕ್ಷಣವೇ ಬಂದು ಪರೀಕ್ಷೆ ಮಾಡಿಸ್ಕೋಬೇಕು. ಕೆಲವು ಖಾಸಗಿ ಆಸ್ಪತ್ರೆಗಳಲ್ಲಿ ಕೂಡ ನಾವು ವೈಟ್ ಲಿಸ್ಟ್ ಮಾಡಿದ್ದೇವೆ, ಅಲ್ಲಿ ಕೂಡ ಅವರು ಖಾಸಗಿಯಾಗಿ ಪರೀಕ್ಷೆ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲೂ ಈಗ ಪರೀಕ್ಷೆ ವ್ಯವಸ್ಥೆ ಇದೆ. ನಮಗೆ ಯಾವುದೇ ಒಂದು COVID-19 ಪ್ರಕರಣ ದೃಢಪಟ್ಟ ಮೇಲೆ ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ತಗೊಳ್ಬೇಕಾದಂಥ ಮುಂಜಾಗ್ರತಾ ಕ್ರಮದ ಸಲುವಾಗಿ ನಾವು ಆರೋಗ್ಯ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ನಾವು ಮಾಹಿತಿಯನ್ನು ಕೊಟ್ಟಿರ್ತೀವಿ. ಆದರೆ ಎಲ್ಲ ಒಂದು ಕಡೆ ನಾವು ಮಾಹಿತಿ ಕೊಟ್ಟಾಗ ಅದು ಬೇರಾಗಿ ತಪ್ಪಾಗಿ ಅರ್ಥೈಸ್ಕೊಂಡು ಯಾವುದೋರಿ ಆ ಒಂದು ಮೂಲದಿಂದ ಆ ಒಂದು COVID-19 ಪ್ರಕರಣದ ಹೆಸರು ಮತ್ತು ವಯಸ್ಸು ಆ ಊರು ಎಲ್ಲ ಯಾವುದೇ ರೀತಿಯಾದಂಥ ಮಾಧ್ಯಮಕ್ಕೆ ತಲುಪಿದಾಗ ಅದನ್ನು ವೈರಲ್ ಮಾಡ್ತಕ್ಕಂಥದ್ದು, ಫೇಸ್ಬುಕ್ಕಲ್ಲಿ ಸ್ಟೇಟಸಲ್ಲಿ ಹಾಕೋಂಥದ್ದು, ಆ ಥರ ಪ್ರಕರಣಗಳು ಹೆಚ್ಚಾಗಿ ಕಂಡುಬರ್ತಾ ಇದೆ. ದಯಮಾಡಿ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತೇನೆ. ಹಾಗಾದಾಗ ಏನಾಗುತ್ತೆ, ಸಂಬಂಧಪಟ್ಟ ಪೇಷೆಂಟ್ಗಳಿಗೆ ರೋಗಿಗಳಿಗೆ ಮಾನಸಿಕವಾದಂಥ ಆಘಾತ ಉಂಟಾಗುತ್ತೆ. ಅದರಿಂದ ಆತ್ಮಹತ್ಯೆ ನಡೀತಕ್ಕಂಥ ಪ್ರಕರಣಗಳು ಬೇರೆ ರಾಜ್ಯದ ಬೇರೆ ಕಡೆ ನಡೆದಿದೆ. ಆದ್ದರಿಂದ ನಾನು ವಿನಂತಿ ಮಾಡ್ತೇನೆ, ಯಾರಿಗೆ ಯಾವುದೇ ಸುದ್ದಿ ಗೊತ್ತಾದರೂ ಕೂಡ ಅದನ್ನು ಲೀಕ್ಔಟ್ ಮಾಡಬಾರ್ದು, ಅದು ಕಾನ್ಫಿಡೆನ್ಷಿಯಲ್ ಆಗಿರಬೇಕು. ಆದ್ದರಿಂದ ಸಮಾಜದ ಸ್ವಾಸ್ಥ್ಯ ಕಾಪಾಡೋದಕ್ಕೆ ತಾವೆಲ್ಲರನ್ನೂ ದಯಮಾಡಿ ಸಹಕಾರ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಆ ಒಂದು ಸುದ್ದಿಯನ್ನು ಹರಿಬಿಡೋದ್ರಿಂದ ಯಾರಿಗೂ ಏನೂ ಲಾಭ ಆಗೋದಿಲ್ಲ, ಅದರಿಂದ ಕ್ಷಣಿಕ ಒಂದು ಖುಷಿ ಸಿಗ್ಬೋದು ಜನಕ್ಕೆ, ಅದರಿಂದ ಅದು ಹಾನಿನೇ ಜಾಸ್ತಿ ಆಗುತ್ತೆ. ದಯಮಾಡಿ ಯಾರನ್ನೂ ಮಾಹಿತಿಯನ್ನು ಸೋರಿಕೆ ಮಾಡಬಾರ್ದು ಅಂತ ನಾನು ಸಾರ್ವಜನಿಕರಲ್ಲಿ ಹಾಗೂ ಮಾಧ್ಯಮ ಮಿತ್ರರಲ್ಲಿ ಕೋರ್ಕೊಳ್ತಾ ಇದ್ದೇನೆ. ಶಿರಾ ತಾಲೂಕಿನಲ್ಲಿ 17 ಮಂದಿಗೆ, ಪಾವಗಡದಲ್ಲಿ 4 ಮಂದಿಗೆ, ಕೊರಟಗೆರೆಯಲ್ಲಿ 3ರಿಗೆ, ಮಧುಗಿರಿಯಲ್ಲಿ 2ರಿಗೆ ಕೊರೋನಾ ಸೋಂಕು ತಗುಲಿದೆ. ಜಿಲ್ಲೆಯಲ್ಲಿ ಒಟ್ಟಾರೆ 428 ಮಂದಿಗೆ ಕೊರೋನಾ ಸೋಂಕು ಇದ್ದು ಇದರಲ್ಲಿ 13 ಮಂದಿ ಮೃತಪಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ನಗರಸಭೆ ಆಯುಕ್ತರಿಗೂ ಕೊರೋನಾ ಪಾಸಿಟಿವ್ ಬಂದಿದ್ದು ನಗರಸಭೆ ಕಚೇರಿಯನ್ನೇ ಸೀಲ್ಡೌನ್ ಮಾಡಿ ಸ್ಯಾನಿಟೈಸ್ ಮಾಡಲಾಯಿತು.
ಚಿಕ್ಕಬಳ್ಳಾಪುರದಲ್ಲಿ ಕೊರೋನಾ ಪ್ರತಿನಿತ್ಯ ರಣಕೇಕೆ ಹಾಕುತ್ತಿದ್ದು ಜಿಲ್ಲೆಯಲ್ಲಿ ಒಟ್ಟು 334 ಪ್ರಕರಣಗಳು ದಾಖಲಾಗಿವೆ. ಚಿಕ್ಕಬಳ್ಳಾಪುರದಲ್ಲಿ ಅಧಿಕಾರಿಗಳಿಗೂ ಸೋಂಕಿನ ಭಯ ಕಾಡುತ್ತಿದ್ದು ನಗರಸಭೆಯ ಆಯುಕ್ತರಿಗೆ ಸೋಂಕು ತಗುಲಿದ ಪರಿಣಾಮ ಒಂದೆಡೆ ನಗರಸಭೆಯ ಕಚೇರಿಯನ್ನು ಸೀಲ್ ಡೌನ್ ಮಾಡಿ ಸ್ಯಾನಿಟೈಸ್ ಮಾಡಲಾಗುತ್ತಿದ್ದರೆ ಇನ್ನೊಂದೆಡೆ ಇಡೀ ನಗರಸಭೆಯೇ ಸಂಪೂರ್ಣ ಸ್ತಬ್ಧವಾಗಿದೆ. ಮೊದಲು ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಯ ಸಿಬ್ಬಂದಿಗೆ ಸೋಂಕು ತಗುಲಿ ತಾಲೂಕು ಕಚೇರಿಯನ್ನು ಸೀಲ್ ಡೌನ್ ಮಾಡಲಾಗಿತ್ತು. ತದನಂತರ ನಗರದಲ್ಲಿನ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಸಿಐ ಅವರಿಗೂ ಸೋಂಕು ದೃಢಪಟ್ಟು ಇಡೀ ಠಾಣೆಯನ್ನು ಸೀಲ್ ಡೌನ್ ಮಾಡಿ ಸ್ಯಾನಿಟೈಸ್ ಮಾಡಲಾಯಿತು. ಹೀಗೆ ಚಿಕ್ಕಬಳ್ಳಾಪುರದಲ್ಲಿ ಅಧಿಕಾರಿಗಳು ಕೂಡ COVID-19 ಹಿನ್ನೆಲೆಯಲ್ಲಿ ಭಯಭೀತರಾಗಿದ್ದು ಕೆಲವೊಮ್ಮೆ ಆಡಳಿತವೇ ಸ್ತಬ್ಧವಾಗಿರುವಂತೆ ಕೊರೋನಾ ತನ್ನ ಅಟ್ಟಹಾಸ ಮೆರೆಯುತ್ತಿದೆ. ಜಿಲ್ಲೆಯಲ್ಲಿ ಒಟ್ಟು 334 ಪ್ರಕರಣಗಳ ಪೈಕಿ 122 ಪ್ರಕರಣಗಳು ಸಕ್ರಿಯವಾಗಿದ್ದು ಕೊರೋನಾ ಸೋಂಕಿಗೆ 12 ಮಂದಿ ಬಲಿಯಾಗಿದ್ದಾರೆ. ಒಂದಂಕಿಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಸೋಂಕು ಕಳೆದ 4-5 ದಿನಗಳಿಂದ ಪ್ರತಿನಿತ್ಯ 20-30 ಗಡಿ ತಲುಪುತ್ತಿದೆ. ವೈದ್ಯಕೀಯ ಶಿಕ್ಷಣ ಸಚಿವರ ತವರಲ್ಲೇ ಕೊರೋನಾ ನಿಯಂತ್ರಣ ಸಾಧಿಸಲು ಹರಸಾಹಸ ಪಡುತ್ತಿದ್ದು ಜಿಲ್ಲೆಯಲ್ಲಿ ಭಯದ ವಾತಾವರಣ ನಿರ್ಮಾಣಗೊಂಡಿದೆ. ಎನ್ಸಿಟಿ ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ಅರಸೀಕೆರೆ ಕ್ಷೇತ್ರದ ಶಾಸಕರ ವಿರುದ್ಧ ಬಿಜೆಪಿ ಮುಖಂಡ ಗಿರೀಶ್ ನೇತೃತ್ವದಲ್ಲಿ ಕಾರ್ಯಕರ್ತರು ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಕ್ಷೇತ್ರದ ಶಾಸಕ ಶಿವಲಿಂಗೇಗೌಡರ ವಿರುದ್ಧ ಅರಸೀಕೆರೆ ನಗರಸಭೆಯ 22ನೇ ಬಡಾವಣೆಯ ಸದಸ್ಯ ಹಾಗೂ ಬಿಜೆಪಿ ಮುಖಂಡ ಗಿರೀಶ್ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸೇರಿ ತಾಲೂಕು ಕಚೇರಿ ಮುಂಭಾಗ ತಹಶೀಲ್ದಾರ್ ಗ್ರೇಡ್ 2 ಪಾಲಾಕ್ಷರವರಿಗೆ ಮನವಿ ಸಲ್ಲಿಸಿ ಶಾಸಕರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ಗಿರೀಶ್ ನಗರಸಭೆಯ 22ನೇ ಬಡಾವಣೆಯ ಸದಸ್ಯ ಹಾಗೂ ಬಿಜೆಪಿ ಮುಖಂಡ. ಇತ್ತೀಚಿನ ಹಲವೆಡೆ ನಾನಾ ಗ್ರಾಮಗಳಲ್ಲಿ ಶಂಕುಸ್ಥಾಪನ ಹಾಗೂ ಗುದ್ದಲಿ ಪೂಜಾ ಕಾರ್ಯಕ್ರಮಗಳಲ್ಲಿ ಮಾಸ್ಕ್ ಧರಿಸದೆ ಸಾಮಾಜಿಕ ಅಂತರ ಇಲ್ಲದೆ ಭಾಗವಹಿಸಿರುವ ಶಾಸಕ ಶಿವಲಿಂಗೇಗೌಡರ ಎಷ್ಟು ಸರಿ? ತಾಲೂಕಿನಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ 66ಕ್ಕೆ ಏರಿದೆ, ನೀವು ನಡೆದುಕೊಳ್ಳುವ ರೀತಿ ಸರಿಯೇ ಎಂದರು. ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗದ ಮೋರ್ಚಾದ ಅಧ್ಯಕ್ಷ ದಿನೇಶ್, ಜಿಲ್ಲಾ ಯುವ ಮೋರ್ಚಾದ ಕಾರ್ಯದರ್ಶಿ ಅವಿನಾಶ್, ಸಾಮಾಜಿಕ ಹೋರಾಟಗಾರ ರಾಘವೇಂದ್ರ, ನಗರ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷ ಮತ್ತಿತರರು ಹಾಜರಿದ್ದರು. ನವೀನ್ ಕುಮಾರ್, ಅಮೋಘ ನ್ಯೂಸ್, ಅರಸೀಕೆರೆ. ಕೊರೋನಾ ಚಿಕಿತ್ಸಾ ಸಲಕರಣೆಗಳ ಖರೀದಿಯಲ್ಲಿ ಅವ್ಯವಹಾರ ನಡೆಸಿದೆ ಎಂದು ವಿರೋಧ ಪಕ್ಷದ ನಾಯಕರ ಆರೋಪದ ಹಿನ್ನೆಲೆಯಲ್ಲಿ ನ್ಯಾಯಾಂಗ ತನಿಖೆ ನಡೆಯಬೇಕು ಅಂತ AIYF ಒತ್ತಾಯಿಸಿದೆ. ಸರ್ಕಾರವು ಕೊರೋನಾ ಚಿಕಿತ್ಸಾ ಸಲಕರಣೆಗಳ ಖರೀದಿಯಲ್ಲಿ ಅವ್ಯವಹಾರ ನಡೆಸಿದೆ ಅಂತ ವಿರೋಧ ಪಕ್ಷದ ನಾಯಕರ ಆರೋಪದ ಹಿನ್ನೆಲೆಯಲ್ಲಿ ಈ ಕುರಿತು ನ್ಯಾಯಾಂಗ ತನಿಖೆ ನಡೆಯಬೇಕು ಅಂತ ಅಖಿಲ ಭಾರತ ಯೋಜನಾ ಫೆಡರೇಷನ್ ಜಿಲ್ಲಾ ಸಂಚಾಲಕ ಚಂದ್ರಶೇಖರ್ ಗೌಡ ಒತ್ತಾಯಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಎಲ್ಲಾ ಖಾಸಗಿ ಆಸ್ಪತ್ರೆಗಳನ್ನು ಸರ್ಕಾರದ ನಿಯಂತ್ರಣಕ್ಕೆ ಪಡೆದುಕೊಳ್ಳುವಂತೆ ಕೋರಿದರು. ವೈದ್ಯಕೀಯ ಉಪಕರಣಗಳಾದ ವೆಂಟಿಲೇಟರ್, ಪಿಪಿಇ ಕಿಟ್, ಮುಖಗವಸು, ಸರ್ಜಿಕಲ್ ಕೈಗವಸು, ಆಮ್ಲಜನಕದ ಸಿಲಿಂಡರ್, ಕೋವಿಡ್ ಪರೀಕ್ಷೆ, ಸೋಂಕಿತರ ದಿನದ ಖರ್ಚುಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡಲಾಗಿದೆ ಅಂತ ಆರೋಪಿಸಿದರು. ನಾವು ರಾಜ್ಯಪಾಲರ ಮುಖಾಂತರ ಒಂದಿವತ್ತೇನು ವಿರೋಧ ಪಕ್ಷದವರು ಏನು ಹಗರಣ ನಡೆದಿದೆ ಅಂತ ಹೇಳಿ ಒಂದು ಆರೋಪ ಇದು ಮಾಡಿದ್ದಾರೆ ಆಡಳಿತ ಸರ್ಕಾರದ ವಿರುದ್ಧ. ಅದ್ರ ಬಗ್ಗೆ ಕಾನೂನಿನ ಮುಖಾಂತರ ತನಿಖೆ ಆಗಬೇಕು ಅಂತ ಹೇಳಿ ಒಂದು ವಿಚಾರ. ಆದರೆ ಇನ್ನೊಂದು ವಿಚಾರ, ಇವತ್ತೇನು ಖಾಸಗಿ ಹಾಸ್ಪಿಟ್ಲ್ಗಳನ್ನ ನಮ್ಮ ಸರ್ಕಾರ ಕೆಲವು ಸೀಟ್ಗಳನ್ನ ತಗೊಂಡು ನಮ್ಮ ಕೋವಿಡ್ ಬಂದಿರೋಂಥರೇ ಚಿಕಿತ್ಸೆ ಕೊಡ್ತಾ ಇದೆ. ಅದು ಸಂಪೂರ್ಣ ಈಗಲೇ ಸುಗ್ರೀವಾಜ್ಞೆ ಹೊರಡಿಸಿ ಸಂಪೂರ್ಣ ಸರ್ಕಾರಕ್ಕೆ ಆಡಳಿತಕ್ಕೆ ತಗೊಂಡು ನಮ್ಮ ಬಡವರು ಏನಿದ್ದಾರೆ ಶ್ರೀಮಂತರು ಎಲ್ಲರಿಗೂ ಈ ಸರ್ಕಾರ ಈ ಒಂದು ಕಾಯಿಲೆ ಬಡವರು ಶ್ರೀಮಂತರು ಅಂತೇಳಿ ಬರ್ತಾ ಇಲ್ಲ. ಅದರಲ್ಲೂ ಈ ಪೌರ ಕಾರ್ಮಿಕರಾಗಿರ್ಬೋದು, ದಿನಗೂಲಿ ನೌಕರರು. ಜಿಲ್ಲಾ ಸಂಚಾಲಕ ಲವ ವೇಣುಗೋಪಾಲ್, ಗಿರೀಶ್ ಅವರು ಪಾಲ್ಗೊಂಡಿದ್ದರು. ಬಾಗೇಪಲ್ಲಿಯಲ್ಲಿ ಗ್ರಾಮ ಪಂಚಾಯತಿ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟನಾ ಧರಣಿ ನಡೆಯಿತು. ಗ್ರಾಮ ಪಂಚಾಯತಿ ನೌಕರರ ಬೇಡಿಕೆಗಳು ಈಡೇರಿಸುವಂತೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರರ ಸಂಘ ಹಾಗೂ ಸಿಐಟಿಯ ಸಂಯೋಜಿತ ಇಂದು ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯತಿ ಕಾರ್ಯಾಲಯದ ಮುಂಭಾಗ ಮುಖ್ಯ ರಸ್ತೆಯಲ್ಲಿ ಧರಣಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಮಾರುತಿ ಮನಪಡೆರವರು, ರಾಜ್ಯ ಸರ್ಕಾರ ಕಳೆದ 2 ವರ್ಷಗಳಿಂದ ಗ್ರಾಮ ಪಂಚಾಯತಿಯ ನೌಕರರ ವೇತನ ಪಾವತಿಗೆ ಬೇಕಾಗಿರುವ ಹಣವನ್ನು ಸರ್ಕಾರವೇ ಭರಿಸುವ ತೀರ್ಮಾನ ಮಾಡಿರುವುದು ಸ್ವಾಗತಾರ್ಹ ವಿಷಯವಾಗಿದೆ. ರಾಜ್ಯದಲ್ಲಿ 6024 ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ 65,000 ಸಿಬ್ಬಂದಿಗಳಿಗೆ 900 ಕೋಟಿ ಹಣ ಬೇಕಾಗಿರುತ್ತದೆ ಎಂದು ಸರ್ಕಾರವೇ ಅಂದಾಜಿಸಲಾಗಿದೆ. 900 ಕೋಟಿ ಹಣದಲ್ಲಿ ಇರುವ 518 ಕೋಟಿ ಮಾತ್ರ ಹಣಕಾಸು ಇಲಾಖೆ ಮಂಜೂರಾತಿ ನೀಡಿದೆ. 3 ತಿಂಗಳಿಗೊಮ್ಮೆ ಬಿಡುಗಡೆಯಾದ ಕಂತಿನ ಹಣದಲ್ಲಿ 2 ತಿಂಗಳು ವೇತನಕ್ಕಾಗಿ ಮಾತ್ರ ಹಣ ಸಾಕಾಗುತ್ತದೆ. 2 ವರ್ಷಗಳಿಂದ 8 ತಿಂಗಳ ವೇತನ ಬಾಕಿ ಆಗಿದೆ. ಸಮಯಕ್ಕೆ ಸರಿಯಾಗಿ ವೇತನ ಸಿಗದೆ
ಆದ್ರೆ ಬಾದಾಮಿ ತಾಲೂಕಿನಲ್ಲಿ ಒಬ್ಬರು ಚಿಂತಾಮಣಿ ತಾಲೂಕಿನ ಗ್ರಾಮ ಪಂಚಾಯತಿ ಸಿಬ್ಬಂದಿ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 15ನೇ ಹಣಕಾಸು ಯೋಜನೆಯ ಆಡಳಿತ ವೆಚ್ಚದಲ್ಲಿ ನರೇಗಾ, ತೆರಿಗೆ ಸಂಗ್ರಹ ಇತ್ಯಾದಿ ಬಾಬ್ತುಗಳಲ್ಲಿ ನೌಕರರಿಗೆ ವೇತನ ನೀಡಲು ಸರ್ಕಾರ ಚರ್ಚಿಸಿ ಸಿಬ್ಬಂದಿಗಳಿಗೆ ನೀಡುವ ವೇತನವನ್ನು ಸಿಬ್ಬಂದಿ ಖಾತೆಗೆ ಪ್ರತಿ ತಿಂಗಳು ವೇತನ ಪಾವತಿಯಾಗುವಂತೆ ಮಾಡಬೇಕು. ನೆಪಗಳನ್ನು ಒಡ್ಡಿ ಇನ್ನೂ 15,000 ಸಿಬ್ಬಂದಿಗಳನ್ನು ಇಎಫ್ಎಂಎಸ್ಗೆ ಸೇರಿಸದೇ ಇರುವುದು ತೀವ್ರ ತೊಂದರೆಯಾಗಿದೆ. ಇಎಫ್ಎಂಎಸ್ಗೆ ಸೇರಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ನಮ್ಮ ಅಧ್ಯಕ್ಷನ ಅಧ್ಯಕ್ಷತೆಯಲ್ಲಿ ಈ ಆಡಳಿತಾಧ್ಯಕ್ಷರು ಕೋವಿಡ್ ಅಂತ ಹೇಳಿ ಮಾಡಿದ್ರಲ್ಲ, ನಿಮ್ಗೆಲ್ಲ ಕಮಿಟಿ ಮಾಡಿದ್ರಲ್ಲ, ಟಾಸ್ಕ್ ಫೋರ್ಸ್ ಮಾಡಿದ್ರಲ್ಲ, ಆ ಟಾಸ್ಕ್ ಫೋರ್ಸ್ ಯಾರು ಜಾರಿ ಮಾಡ್ತಾ ಇದ್ರೆ, ಕೈಯಲ್ಲಿ ಕೋಲ್ ನೀವೇ ಹಿಡಿದ್ರಿ, ಸ್ಯಾನಿಟೈಸರ್ ನೀವೇ ಹೊಡೆದ್ರಿ, ಡಸ್ಟ್ ನೀವೇ ಹಾಕಿದ್ರಿ, ಪೌಡರ್ ನೀವೇ ಹಾಕಿದ್ರಿ, ನೀರ್ ನೀವೇ ಬಿಟ್ರಿ, ಅವ್ರ ಜೊತೆ ಗೊತ್ತಾಡ್ಲಿಲ್ವಾ, ಜನರ ಜೊತೆಗೆ ಅನ್ನ ಹಾಕ್ಲಿಲ್ವಾ, ನೀವು ಅಲ್ಲಿ ಆಂಧ್ರ ಪ್ರದೇಶದಿಂದ ಬಂದವರಿಗೆಲ್ಲ ಊಟ ಹಾಕ್ಲಿಲ್ವಾ, ನಿಮ್ ಪಂಚಾಯತಿ ಕ್ವಾರಂಟೈನ್ ಮಾಡಿ ಊಟ ಹಾಕಿರಲ್ಲ. ಸೊ ಇಷ್ಟೆಲ್ಲಾ ಮಾಡೋರಿಗೆ ಸಂಬಳಕ್ಕೆ. ಈ ಸಂದರ್ಭದಲ್ಲಿ ಪಾಪಣ್ಣ, ಲಕ್ಷ್ಮೀ ದೇವಮ್ಮ, ವೆಂಕಟರಮಣ ಹಾಗೂ ಮತ್ತಿತರರು ಹಾಜರಿದ್ದರು. ಸುಬ್ಬು ಅಮ್ಮಗ ನ್ಯೂಸ್, ಬಾಗೇಪಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಅಮ್ಮಗ ನ್ಯೂಸ್.